ಇಂಥ ಮಾತುಗಳಿಗೆ ಖಲಿಸ್ತಾನಿಗಳ ಸಪೋರ್ಟ್ ಸಿಕ್ಕಿರೋದು ಸರ್ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂದರೆ ಅಲ್ಲಿ ಜೈಕಾರ ಹಾಕೋರು ಚಪ್ಪಾಳೆ ಹಾಕೋರು ಯಾರು ಯಾವ ಮನಸ್ಥಿತಿಯವರು ಅಂತ ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಈಗ ಅದು ಅವರು ಪ್ರಸ್ತಾಪ ಮಾಡಿದಂಥ ಎರಡು ಮೂರು ಸಂಗತಿಗಳನ್ನು ನಾವು ಚರ್ಚೆಗೆ ತೆಗೆದುಕೊಳ್ಳೋದಾದರೆ ಒಬ್ಬ ಐ ಎ ಎಸ್ ಅಧಿಕಾರಿ ಆರ್ಟ್ಸ್ ಬ್ಯಾಕ್ ಬಂದಿದ್ದಾನೆ ಅಂತ ಇಟ್ಕೊಳ್ಳಿ ಆತ ಒಂದು ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗ್ಬೋದು ಟೆಕ್ನಿಕಲ್ ಡೈರೆಕ್ಟರ್ ಆಗ್ಬೋದು ಅಥವಾ ಇನ್ಯಾವುದೋ ಇಲಾಖೆಯ ಆಗ್ಬೋದು ಅಥವಾ ಇನ್ಯಾವುದೋ ಬೋರ್ಡಿನ ಚೇರ್ಮನ್ ಆಗ್ಬೋದು ಆತ ಅದೆಲ್ಲವನ್ನು ಸ್ವಂತ ತಿಳಿದುಕೊಳ್ಬೇಕು ಅಂತ ಇಲ್ಲ ಓಕೆ ಪೂರ್ತಿಯಾಗಿ ಟೆಕ್ನಿಕಲ್ ಇನ್ ಡೀಟೇಲ್ ಗೊತ್ತಿರಬೇಕು ಅಂತಿಲ್ಲ ಆದರೆ ಆಡಳಿತಾತ್ಮಕ ನಿರ್ಧಾರಕ್ಕೆ ಎಷ್ಟು ಬೇಕು ಇತಿಹಾಸವನ್ನು ತಿಳಿದುಕೊಳ್ಬೋದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನೂ ತಿಳ್ಕೊಬೋದು ಸ್ಪೇಸ್ ಟೆಕ್ನಾಲಜಿನೂ ತಿಳ್ಕೊಬೋದು ಯಾವುದು ಬೇಕಾದರೂ ತಿಳ್ಕೊಬೋದು ಅಟಮಿಕ್ ಎನರ್ಜಿ ಕುರಿತಾದಂಥ ಜ್ಞಾನವನ್ನು ಹೊಂದಬೋದು ಅದು ಆ ವ್ಯಕ್ತಿಯ ಸಾಮರ್ಥ್ಯಕ್ಕೆ ಬಿಟ್ಟಂಥದ್ದು ಅದು ಆಡಳಿತಾತ್ಮಕವಾದಂಥ ಹುದ್ದೆ ಹುದ್ದೆಗಳ ಲಕ್ಷಣವೇ ಹಾಗೆ ಈ ಉದಾಹರಣೆಗೆ ಮುಖ್ಯಮಂತ್ರಿ ಆದವರೆಲ್ಲರೂ ಫಿನಾನ್ಸಲ್ಲಿ ಪಿ ಎಚ್ ಡಿ ಮಾಡಿದವರೇ ಬರ್ತಾರೆ ಫಿನಾನ್ಸ್ ಮಿನಿಸ್ಟರ್ಸು ಯಾರಾಗಿರ್ತಾರೆ ರೈಲ್ವೆ ಮಂತ್ರಿ ಎಂಜಿನಿಯರಿಂಗ್ ಬ್ಯಾಗ್ರೌಂಡ್ ಇರುತ್ತಾ ಅಥವಾ ಬಿಸ್ನೆಸ್ ಬ್ಯಾಗ್ರೌಂಡ್ ಇರುತ್ತಾ ಯಾವುದೂ ಇರುತ್ತೆ ಸೊ ಇವೆಲ್ಲ ಜರ್ನಲಿಸ್ಟ್ಗಳ ಪೋಸ್ಟ್ಗಳು ಅವನು ಅರ್ಥ ಮಾಡ್ಕೊಳ್ಳುವ ಸಾಮರ್ಥ್ಯ ಇದ್ದರೆ ಸಾಕು ಮತ್ತು ಅರ್ಥ ಮಾಡಿಕೊಂಡು ಹೇಳಿದ್ದು ಸರಿಯೋ ತಪ್ಪೋ ಅಂತ ಹೇಳುವಷ್ಟು ಜ್ಞಾನ ಇದ್ದರೆ ಆತ ಆಡಳಿತದಲ್ಲಿ ಯಶಸ್ಸನ್ನು ಕಾಣ್ಬೋದು ನಮ್ಮ ಐ ಎ ಎಸ್ ವ್ಯವಸ್ಥೆನೇ ಅದಕ್ಕೊಂದು ಉದಾಹರಣೆ ಅಥವಾ ಐ ಪಿ ಎಸ್ ವ್ಯವಸ್ಥೆ ಅದಕ್ಕೊಂದು ಉದಾಹರಣೆ ಸೊ ಹಾಗಾಗಿ ನಾವು ಅದನ್ನು ರಾಹುಲ್ ಗಾಂಧಿ ಹೇಳಿದಂಥ ರೀತಿಯಲ್ಲಿ ಇವರಿಗೆಲ್ಲವೂ ಗೊತ್ತು ಹೇಳ್ತಾರೆ ಇದು ಮಾಡಿ ತಿಳ್ಕೊಳ್ಳೇಬೇಕು ನೀವು ಆ ಹುದ್ದೆಗೆ ಹೋದ್ಮೇಲೆ ಮೇಲೆ ತಿಳ್ಕೊಳ್ಳೇಬೇಕು ನಾಳೆ ನೀವು ಬಂದರೆ ನೀವು ಕೂಡ ತಿಳ್ಕೊಬೇಕಾಗತ್ತೆ ಅದು ಗೊತ್ತಿಲ್ಲ ನನ್ನ ಹತ್ರ ಬರಬೇಡಿ ಬೇರೆಯವ್ರ ಹತ್ರ ಕೊಡಿ ಅಂತಂದರೆ ಆಗ ನೀವು ಒಟ್ಟಾರೆ ಆಡಳಿತವನ್ನು ನಡೆಸೋಕ್ಕಾಗಲ್ಲ ಎರಡನೇದು ರಾಜಕೀಯವಾದಂಥ ಭಿನ್ನಾಭಿಪ್ರಾಯಗಳು ಇರಲಿ ಏನು ಬೇಕಾದರೂ ಭಿನ್ನಾಭಿಪ್ರಾಯ ಇರಲಿ ಟೀಕೆ ಯಾರೂ ಕೂಡ ಮಾಡಬಾರ್ದು ಅಂತಿಲ್ಲ ರಚನಾತ್ಮಕವಾದ ಟೀಕೆ ಯಾವುದೇ ವ್ಯವಸ್ಥೆಗೆ ಒಳ್ಳೆಯದು ಆದರೆ ದ್ವೇಷಪೂರಿತವಾದಂಥ ಟೀಕೆ ಯಾವ ವ್ಯವಸ್ಥೆಗೂ ಒಳ್ಳೆಯದಲ್ಲ ಮತ್ತು ಗುಣಮತ್ಸರ ಇದೆಯಲ್ಲ ಯಾವರಿಗೂ ಒಳ್ಳೆಯದಲ್ಲ ಯಾವ ವ್ಯಕ್ತಿಗೂ ಒಳ್ಳೆಯದಲ್ಲ ಆದರೆ ನೀವು ಇಲ್ಲಿ ಉಲ್ಲೇಖ ಮಾಡಿದಂಥ ಕೆಲವು ಸಂಗತಿಗಳನ್ನು ಗಮನಿಸಿ ನೀವು ಉದಾಹರಣೆಗೆ ಭಾರತದಲ್ಲಿ ಮುಸಲ್ಮಾನರು ಈ ಹಿಂದೆ ಎಂಬತ್ತರ ದಶಕದಲ್ಲಿ ಗೊತ್ತಿಲ್ಲ ಎಂಬತ್ತರ ದಶಕದಲ್ಲಿ ದಲಿತರು ಉತ್ತರ ಪ್ರದೇಶದಲ್ಲಿ ಆಗ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದರು ಯಾರು ಕೇಂದ್ರದಲ್ಲಿ ಆ ರಾಜ್ಯದಲ್ಲಿ ಯಾರಿದ್ದರು ಕೇಂದ್ರದಲ್ಲಿ ಯಾರಿದ್ದರೂ ರಾಹುಲ್ ಗಾಂಧಿನೇ ಅದನ್ನು ವಿವರಿಸಬೇಕು ಅದನ್ನು ಅವರು ಹೇಳಿಲ್ಲ ಆಗ ಇದ್ದಂಥ ಸ್ಥಿತಿ ಈಗ ಮುಸಲ್ಮಾನರಿಗೆ ಬಂದಿದೆ ಅಂತ ಇದನ್ನು ಪಾಕಿಸ್ತಾನ ಹೇಳ್ಬೋದು ಅಥವಾ ಇನ್ಯಾವುದೋ ದೇಶ ಹೇಳ್ಬೋದು ಆದರೆ ಭಾರತದಲ್ಲಿದ್ದಂಥ ಒಂದು ಭಾರತದಲ್ಲಿ ಒಟ್ಟು ಮುಸಲ್ಮಾನರ ಜನಸಂಖ್ಯೆಯ ಒಟ್ಟು ಸಂಖ್ಯೆಯನ್ನು ಗಮನದಲ್ಲಿಟ್ಕೊಂಡ್ರೆ ಪಾಕಿಸ್ತಾನಕ್ಕಿಂತಲೂ ನಾವು ಜಾಸ್ತಿ ಇದೆ ಓಕೆ ಮತ್ತು ಪಾಕಿಸ್ತಾನದಲ್ಲಿ ಜನರ ಜೀವನ ಮಟ್ಟ ಹೇಗಿದೆ ಸುರಕ್ಷಿತವಾಗಿದಾರಾ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿದ್ದಾರಾ ಸ್ವಾಭಿಮಾನದಿಂದ ಗೌರವದಿಂದ ಅವರು ಬದುಕ್ತಾ ಇದ್ದಾರಾ ಅವರಿಗೆ ಆರೋಗ್ಯ ಚಿಕಿತ್ಸೆ ಆರೋಗ್ಯ ಚಿಕಿತ್ಸೆ ಅವರಿಗೆ ಆರೋಗ್ಯ ಸೇವೆಗಳು ಶಿಕ್ಷಣ ವ್ಯವಸ್ಥೆ ಇದೆಲ್ಲವೂ ಅವರಿಗೆ ಕೈಗೆಟಕ್ತಾ ಇದೆಯಾ ಒಪ್ಪತ್ತಿನ ಊಟ ಅವರಿಗೆ ಸುಖವಾಗಿ ಸಿಗ್ತಾ ಇದೆಯಾ ಎಲ್ಲರ ತಲೆ ಮೇಲೆ ಅಲ್ಲಿ ಸೂರಿದೆಯಾ ಇಲ್ಲ ಆ ಸ್ಥಿತಿ ಭಾರತದಲ್ಲಿದೆಯಾ ಅಂತ ಯಾರು ಹೇಳಬೇಕು ಅಂದರೆ ನಿಜವಾಗಲೂ ಯಾವುದೇ ರಾಜಕೀಯ ದ್ವೇಷ ರಾಗದ್ವೇಷಗಳು ಇಲ್ಲದೇ ಇರುವಂಥ ವ್ಯಕ್ತಿಗಳು ಹೇಳಬೇಕು ಆಗ ಹೇಳ್ತಾರೆ ಇಡೀ ಜಗತ್ತಿನಲ್ಲಿ ಮುಸ್ಲಿಂ ದೇಶಗಳಿಗಿಂತಲೂ ಭಾರತದಲ್ಲಿರುವಂಥ ಮುಸಲ್ಮಾನರು ಸುಖದಿಂದ ನೆಮ್ಮದಿಯಿಂದ ಆರೋಗ್ಯಪೂರ್ಣವಾಗಿ ಇದ್ದಾರೆ ಅಂತ ಆದರೆ ರಾಹುಲ್ ಅವರು ಎಲ್ಲಿ ಹೇಳ್ತಾ ಇದ್ದಾರೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ವಿದೇಶಿ ನೆಲದಲ್ಲಿ ನಿಂತು ಈ ಮಾತನ್ನು ಹೇಳ್ತಾ ಇದ್ದಾರೆ ಕೆಲವು ಅಂಕಿ ಸಂಖ್ಯೆಗಳನ್ನ ನೀವು ಗಮನಿಸಿಬಿಡಿ ಸಾವಿರದ ಒಂಬೈನೂರ ಐವತ್ತೊಂದರ ಜನಗಣತಿಯ ಪ್ರಕಾರ ಭಾರತದ ಮುಸ್ಲಿಂ ಜನಸಂಖ್ಯೆ ಒಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಎರಡು ಸಾವಿರದ ಹನ್ನೊಂದರಲ್ಲಿ ಜನಗಣತಿಯ ಪ್ರಕಾರ ಇದು ಅಧಿಕೃತ ದಾಖಲೆ ನಾನು ಅನಧಿಕೃತವಾದ್ದನ್ನು ಹೇಳ್ತಾ ಇಲ್ಲ ಶೇಕಡ ಹದಿನಾಲ್ಕು ಪಾಯಿಂಟ್ ಎರಡು ಅರುವತ್ತು ವರ್ಷದಲ್ಲಿ ಮುಸ್ಲಿಂ ಜನಸಂಖ್ಯೆ ನಾಲ್ಕು ಪಾಯಿಂಟ್ ನಾಲ್ಕರಷ್ಟು ಹೆಚ್ಚಳ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂದಾಜು ಮುಸ್ಲಿಮರ ಜನಸಂಖ್ಯೆ ಶೇಕಡ ಹದಿನಾರು ಹಿಂದೂಗಳ ಜನಸಂಖ್ಯೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಎಂಬತ್ನಾಲ್ಕಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಅದು ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟಕ್ಕೆ ಇಳಿಕೆ ಆಗಿದೆ ಪಾಕಿಸ್ತಾನದ ಹಿಂದೂಗಳನ್ನ ನೀವು ಕಂಪರಿಸನ್ ಆಗಿ ನೋಡಬೇಕು ನಲವತ್ತೇಳರಲ್ಲಿ ಪಾಕಿಸ್ತಾನದ ಶೇಕಡ ಹದಿನಾಲ್ಕು ಪಾಯಿಂಟ್ ಆರಷ್ಟು ಹಿಂದೂಗಳು ಇದ್ದರು ಎರಡು ಸಾವಿರದ ಹದಿನೇಳರ ಜನಗಣತಿಯ ಪ್ರಕಾರ ಈಗ ಅಲ್ಲಿ ಹಿಂದೂಗಳ ಜನಸಂಖ್ಯೆ ಎರಡು ಪಾಯಿಂಟ್ ಒಂದು ನಾಲ್ಕು ಪರ್ಸೆಂಟ್ ಆಲ್ಮೋಸ್ಟ್ ಝೀರೋಕ್ಕೆ ಬರ್ತಾ ಇದೆ ಹದಿನಾಲ್ಕರಿಂದ ಈಗ ಎರಡು ಎರಡು ಪಾಯಿಂಟ್ ಒಂದಕ್ಕೆ ಒಂದು ನಾಲ್ಕಕ್ಕೆ ಇಳಿಕೆಯಾಗಿದೆ ಭಾರತದಲ್ಲಿ ಅದು ಆಗ ಇದ್ದಂಥ ಒಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟಿಂದ ಈಗ ಹದಿನಾರು ಪರ್ಸೆಂಟಿಗೆ ಏರಿಕೆಯಾಗಿದೆ ಭಾರತದಲ್ಲೂ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದನ್ನು ಗಮನಿಸ್ಕೊಂಡ್ರೆ ಸಾಕು ರಾಹುಲ್ ಗಾಂಧಿ ಅಂತ ಬೇರೆ ಇನ್ಯಾವುದೇ ವಿಚಾರಗಳನ್ನ ಅವರು ಚರ್ಚೆ ಮಾಡೋದು ಬೇಕಾಗಿಲ್ಲ ಆದರೆ ವಿದೇಶಿ ನೆಲದಲ್ಲಿ ನಿಂತು ನಮ್ಮ ದೇಶದ ಆಡಳಿತ ವ್ಯವಸ್ಥೆಯನ್ನು ಅಥವಾ ಸತ್ಯಕ್ಕೆ ದೂರವಾದಂಥ ಸಂಗತಿಗಳನ್ನು ವಿವಾದಾತ್ಮಕವಾದಂಥ ಸಂಗತಿಗಳನ್ನ ಪ್ರಸ್ತಾಪ ಮಾಡುವಂಥ ಚಾಳಿ ಮುಂದುವರಿಸೋದು ಬಹುಶಃ ಮಾಧ್ಯಮಗಳ ಪ್ರಚಾರ ಸಿಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಇರಬಹುದು ಆದರೆ ಅದರಿಂದ ನಿಜಕ್ಕೂ ಜನಮಾನಸದ ಮೇಲೆ ಪರಿಣಾಮ ಬೀರಕ್ಕೆ ಸಾಧ್ಯ ಆಗತ್ತಾ ಗೊತ್ತಿಲ್ಲ ರಾಹುಲ್ ಗಾಂಧಿಯವರು ಅರಿತುಕೊಂಡು ಮಾತನಾಡಿದ್ರೆ ಒಳ್ಳೆಯದು ಅಂತ ಇನ್ನು ಅಲ್ಲಿ ಚಪ್ಪಾಳೆ ಹಾಕಿದವರಲ್ಲಿ ಖಲಿಸ್ತಾನಿ ಪ್ರತ್ಯೇಕತಾವಾದಿಗಳು ಇದ್ದಾರೆ ಅಂತ ನಾವು ಪ್ರಾರಂಭದಲ್ಲಿ ಹೇಳಿದ್ವಿ ನೀವು ಅದನ್ನು ಉಲ್ಲೇಖ ಮಾಡಿದ್ರಿ ಅದನ್ನು ಗಮನಿಸಿಬಿಟ್ರೆ ಆ ಯಾವ ಸಮುದಾಯದ ಎದುರು ನಿಂತು ಒಬ್ಬ ನಾಯಕ ಅದು ಒಬ್ಬ ರಾಷ್ಟ್ರೀಯ ಪಕ್ಷದ ನಾಯಕ ಈ ದೇಶದ ಪ್ರಧಾನಿಯೂ ಆಗಬೇಕು ಅನ್ನುವಂಥ ಕನಸನ್ನು ಕಾಣುವಂಥ ನಾಯಕ ಮಾತಾಡ್ತಾ ಇದ್ದಾನೆ ಇದು ದೇಶಕ್ಕೆ ಒಳಿತ ಇದು ಅಪಾಯವ ಇದು ಉಪಾಯವ ಅದನ್ನು ಜನರ ಆಲೋಚನೆಗೆ ನಾವು ಬಿಡೋಣ ಎಸ್ ವಿಸ್ತಾರ ನ್ಯೂಸ್ ನಿಖರ ಜನಪರ